ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ನಮಸ್ಕಾರ. ಈಗ ನಮ್ಮ ಕೆಯಲ್ಲಿ ಧ್ವನಿಯಿಂದ ಮೂಡಿ ಬರ್ತೈತಿ ವಾರದಾಗ ಒಂದ್ಸರ್ತಿ. ಶ್ರೋತೃಗಳೇ, ನಾವೆಲ್ಲರೂ ಈಗ 2019 ಇಸ್ವಿಯನ್ನ ಪೂರ್ಣಗೊಳಿಸಿ 2020 ಇಸ್ವಿಗೆ ಕಾಲಿಡಾಕತ್ತೇವಿ. ಅದಕ್ಕೆ T20ಗೆ ಸ್ವಾಗತ ಅನ್ನೋದ ಇವತ್ತಿನ ನಮ್ಮ ವಿಷಯ. ಕೇಳುಗ್ರ, ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ ಹೇಳ್ತಾನ, ಮಕ್ಕಳು ಚಿಕ್ಕಂದಿನೊಳಗ ಕ್ರಮಬದ್ಧವಾದ ಕ್ರೀಡೆಯೊಳಗ ಹೆಚ್ಚು ಹೆಚ್ಚಾಗಿ ಭಾಗವಹಿಸ್ತಾ ಇರಬೇಕು. ಯಾಕಂದ್ರ ಅವರ ಸುತ್ತಲೂ ಅಂಥ ವಾತಾವರಣ ಇದ್ದದಾದ್ರ ಅವರು ಸದ್ವರ್ತನೆಯ ಗುಣಶೀಲ ನಾಗರಿಕರಾಗಿ ಬೆಳೀತಾರ ಅಂತ. ಇದರ ಅರ್ಥ ಏನು ಅಂತಂದ್ರೆ, ಆಟದೊಳಗಿರುವಂತಹ ನಿಯಮಗಳನ್ನು ನಾವು ಪಾಲಿಸಿದ್ದಾದ್ರೆ ಅವು ನಮ್ಮ ಜೀವನಕ್ಕೂ ಅನ್ವಯ ಆಗ್ತಾವ. ನಮ್ಮ ಜೀವನ ಅನ್ನೋದು T20 ಹಂಗ ಶಾರ್ಟ್ ಆಗಿರಬಾರ್ದು, ಅದು ಲಾಂಗ್ ಇನ್ನಿಂಗ್ಸ್ ಆಡೋ ಹಂಗಿರ್ಬೇಕು. ಅಲ್ದ ಆಟಗಾರರೆಲ್ಲ ಕ್ರಿಕೆಟ್ ಒಳಗ ಹೆಲ್ಮೆಟ್ ಅನ್ನು ಹಾಕೊಂಡಿರ್ತಾರ ನೋಡ್ರಿ, ಬಾಲು ಬಡಿಬಾರ್ದು ಅಂಥೇಳಿ. ಮತ್ತ ರಕ್ಷಾ ಕವಚಗಳನ್ನು ಹಾಕೊಂಡಿರ್ತಾರ, ಅದರಿಂದ ಅವರು ಇನ್ನೂ ಹೆಚ್ಚಿನ ಆಟವನ್ನು ಆಡೋದಕ್ಕೆ ಸಾಧ್ಯ ಆಗ್ತೈತಿ. ಅದೇ ರೀತಿ ನಮ್ಮ ಜೀವನ ಅನ್ನೋದು ಒಂದು ಆಟ ಅಲ್ಲೇನ್ರಿ. ಆ ಆಟದೊಳಗ ನಾವು ಹೆಚ್ಚು ಸ್ಫೂರ್ತಿಯಿಂದ ಆಟ ಆಡಬೇಕು ಅಂತಂದ್ರೆ ನಮ್ಮ ಜೀವ ರಕ್ಷಣೆಯ ಕವಚಗಳನ್ನ ನಾವು ಹಾಕೊಳಕಬೇಕು. ಗಾಡಿ ಮೇಲೆ ಹೋಗುವಾಗ ಹೆಲ್ಮೆಟ್ಟು ಹಾಕೊಳಕಬೇಕು. ಇದೇ ಎಲ್ಲ ವಿಷಯಗಳ ಕುರಿತಾಗಿ ಇವತ್ತಿನ ನಮ್ಮ ವಾರದಾಗ ಒಂದ್ಸರ್ತಿಯೊಳಗ ಕೆಎಲ್ಇ ಧ್ವನಿಯ ನಿಲಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆ ಅವರು ಮಾತಾಡ್ತಾರ. ಬರ್ರಿ, ಹಂಗಂದ್ರ ತಡ ಮಾಡಲಾರ್ದ ಅವರ ಮಾತುಗಳನ್ನ ಕೇಳೋಣಂತ. ಹುಬ್ಬಳ್ಳಿಯ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಡೇ ಧಮಾಕ, ಸಂಡೇ ತಯಾರಿ ಏನದ ಇವತ್ತು ನಿಮ್ಮದು? ಹೊಸ ವರ್ಷದ ತಯಾರಿ ಏನು ನಡೆಸಿರಿ? ಅಂದಂಗೆ ಈ ವಾರದಾಗ ಒಂದು ಸರ್ತಿ ಇವತ್ತಿನ ಕಾರ್ಯಕ್ರಮದಾಗ ನಿಮ್ಮ ಕೂಡ ನಾನು ಹಿಂಗೆ ಸುಮ್ಮನೆ ಸಣ್ಣ ಹರಟಿ ಹೊಡೆದು ಹೋಗ್ಬಿಡ್ತೀನಿ. ವರ್ಷ ಕಳೆದೋದಲ್ರಿ, ನಮ್ಮ ವಾರದಾಗ ಒಂದು ಸರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಾಕಿದ್ಕೊಂಡು ಭಾಳ ಜನ ಮೆಚ್ಚುಗೆನೂ ಹೇಳಿದರು, ವ್ಯಕ್ತಪಡಿಸ್ಯಾರ. ಇಲ್ಲ ಅಂತ ಹೇಳೋದಿಲ್ಲ, ಸ್ಪೋರ್ಟ್ಸ್ ಹಾಕ್ತೀವಿ, ಸಂಗೀತ ಹಾಕ್ತೀವಿ, ಏನು ಬೇಕಾದ ಹಾಕ್ಬಿಡ್ತೀವಿ ನಾವು. ಯಾಕಂದ್ರೆ ವಾರದಾಗ ಒಂದು ಸರ್ತಿ ಒಂದು ಚಲೋದೇನ್ರೆ, ಈ ಸಲ ನಿಮ್ಗೆ ನಾನು ಚಲೋದನ್ನೇ ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಪ್ಪ. ಏನು ಪಾಯ ಗೋಪಾಲ ಹೆಗಡೆ ಬರೇ ಉಪದೇಶ ಮಾಡ್ತಾನೆ, ಅವ ಹಂಗಿರ್ತಾನೆ ಅಂತ ಕೇಳೋ ಪ್ರಶ್ನಾಧಿಕಾರ ನಿಮಗಿದೆ? ಇಲ್ಲ ಅಂತ ಹೇಳೋದು ಖಂಡಿತವಾಗಲಿ. ನಾ ಏನು ಪಾಲಿಸ್ತೇನಲ್ಲ, ನಾನು ಹೆಂಗಿರ್ತೇನಲ್ಲ, ಅದನ್ನಷ್ಟೇ ನಿಮಗೆ ನಿಮ್ಮ ಜೊತೆ ಹಂಚ್ಕೋತೇನೆ. ಉಪದೇಶ ಮಾಡಲಿಕ್ಕೆ ಇಲ್ಲ. ನಮ್ಮ ಹುಬ್ಬಳ್ಳಿಯ ಹೆಮ್ಮೆಯ ಶತಾಯುಷಿ, ಇನ್ನು ಸ್ವಲ್ಪ ದಿವಸಕ್ಕೆ 100 ಆಗ್ತದೆ ಅವರಿಗೆ, ಪಾಟೀಲ್ ಪುಟ್ಟಪ್ಪನವರು. ಅವರು ಯಾವಾಗಲೂ ಪ್ರಪಂಚದಲ್ಲಿ ಮನುಷ್ಯ ಉಪದೇಶವನ್ನು ಕೊಡುವಷ್ಟು ಧಾರಾಳಿಯಾಗಿ ಮತ್ತೇನನ್ನೂ ಕೊಡೋದಿಲ್ಲ. ಪುಕ್ಷಟೆ ಎಂತ ಆ ಮಾತು ನನಗೆ ಈಗೆಲ್ಲ, ನಾವು ಓದಿದ್ದು 40 ವರ್ಷದ ಹಿಂದೆ, ಅದಿನ್ನೊಂದು ನನ್ನ ತಲೆಯೊಳಗೆ ಹಾಗೆ ಕೂತ್ಬಿಟ್ಟದ. ಭಾಳ ಮಂದಿಗೆ ನೋಡ ಪುಕ್ಷಟೆ ಉಪದೇಶ ಬೇಕಾದಷ್ಟು ಕೊಡ್ತದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನ್ನ ಪ್ರೀತಿಯ ಕೇಳುಗರೆ, ಕೇಳಿ ಧ್ವನಿಯನ್ನು ಭಾಳ ಪ್ರೀತಿಯಿಂದ ಕೇಳ್ತಾ ಖುಷಿಯಿಂದ ಕೇಳ್ತಾ ಆನಂದ ಪಡ್ತೀರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಮತ್ತೊಂದಿಲ್ಲ. ನನಗೆ 4 ಮಂದಿ ಬಂದು ಗೋಪಾಲ ನಿಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳು ಭಾಳ ಚಲೋ ಬರ್ತಾವೆ ಅಂತ ಹೇಳಿದಾಗ ನನಗೆ ಹೆಮ್ಮೆ ಅನ್ನಿಸ್ತದೆ. ಕೇಳಿ ಧ್ವನಿ ಇರೋದೇ ಅದಕ್ಕೆ. ಕೇಳಿ ಧ್ವನಿ ಇನ್ನೊಂದು ವರ್ಷ ಕಳ್ಕೊಂಡು ಹೋಯಿತು. ಕಳೆದ 6 ವರ್ಷಗಳಲ್ಲಿ ಕೇಳಿ ಧ್ವನಿಯವರು ನಿಮಗೆ ಕೊಟ್ಟಿರುವಂಥ ಒಂದು ಸೇವೆ ಅಂತ ನಾನು ಕರೆಯೋದಿಲ್ಲ. ಅವರ ಉದ್ದೇಶ ಅಷ್ಟೇ, ಸಮಾಜದ ಸಮೃದ್ಧಿಗಾಗಿ. ಆ ಗುರಿಯಲ್ಲಿ ನಾವು ಮತ್ತೊಂದು ಹೆಜ್ಜೆ ಇಟ್ಟೇವೆ. ಹಾಗೆ ಈ ವರ್ಷದ ಕೊನೆಯ ವಾರದಾಗ ಒಂದು ಸರ್ತಿ, ಮುಂದಿನ ಸಂಡೇ ವರ್ಷದ ಮೊದಲನೇ ವಾರದಾಗ ಒಂದು ಸರ್ತಿ, ಅದು ಇನ್ನೂ ಹೆಚ್ಚು ಮಹತ್ವಪೂರ್ಣವಾಗಿರ್ತದೆ ಅಂತ ಹೇಳ್ತೇನೆ. ನಾನಿವತ್ತು ನಿಮಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ವಿನಂತಿ, ಉಪದೇಶ ಅಲ್ಲ. ಮಂಗಳವಾರ ಏನು ಹೇಳ್ರಿ, ವರ್ಷದ ಕೊನೆ ದಿನ ನೀವೆಲ್ಲ ಜೋರ್ದಾರ್ ತಯಾರಿ ನಡೆಸಿರಿ ಅಂತ ಕಾಣ್ತದೆ. ಯಾವ ಕ್ಲಬ್ಬಿಗೆ ಹೋಗ್ಬೇಕು, ಯಾವ ಹೋಟೆಲ್ಗೆ ಹೋಗ್ಬೇಕು, ಎಲ್ಲಿ ಎಷ್ಟೋ ತನಕ ಇರಬೇಕು, ನನ್ನ ತಕರಾರಿಲ್ರಿ. ಯಾಕೆಂದರೆ ನಮ್ಮದಲ್ಲದನ್ನು ನಾವು ಆಚರಿಸೋ ಸಂಭ್ರಮ ಆಚರಿಸೋದು ಈ ದೇಶದಲ್ಲಿ ಹೊಸದೇನಲ್ಲ. ನಮಗೆ ಬ್ರಿಟಿಷರು ಕೊಟ್ಟ ಬಳುವಳಿಯಿಂದಾಗಿ ನಾವು ಅದೇ ಕ್ಯಾಲೆಂಡರ್ನ ನಾವು ರೂಢಿಯಲ್ಲಿರೋದ್ರಿಂದ ನಾವು ಏನೂ ಬದಲಾಗಲಿಕ್ಕೆ ಆಗೋದಿಲ್ಲ. ನೀವು ಬದಲಾಗ್ರಿ ಅಂತ ನಾ ಹೇಳುವುದೂ ಇಲ್ಲ. ಯಾಕಂದ್ರೆ ನಾನು ಆ ಕ್ಯಾಲೆಂಡರ್ನ ಮನೆಯಾಗ ನೇತು ಹಾಕಬೇಕ, ಪಂಚಾಂಗ ಏನು ನೇತು ಹಾಕ್ಲಿಕ್ಕೆ ಆಗೋದಿಲ್ಲ. ಓದಾಕೆ ಬರೋಂಗಿಲ್ಲ ನಮಗೆ. ನಮಗೆ ಓದಾಕೆ ಬರೋದು ಈ ಇಂಗ್ಲೀಷ್ ಕ್ಯಾಲೆಂಡರ್ ಅಷ್ಟೇ, ಅದನ್ನೇ ಹಾಕೋಣ ಅಂತ. ನೀವು ನಿಮ್ಮ ಮನೆಗೆ ಹಾಕ್ರಿ, ಶುರು ಏನು ಡಿಮ್ಯಾಂಡ್ ಕ್ಯಾಲೆಂಡರ್ಗಳಿಗೆ. ಅಂಗಡಿಗೆ ಹೋಗಿ ನೋಡ್ರಿ, ಬೇಕಾದ್ರೆ ಏನಾರ ತೊಗೊಂಡ್ಕೊಳ್ಳಿ, ಕ್ಯಾಲೆಂಡರ್ ಕೊಡ್ರಿ ಅಂತ ಕೇಳ್ತಾರೆ. ಅದೊಂಥರ ಪ್ರೀತಿ, ಅದೊಂಥರ ಭಾರಿ ಮಜಾ ಇರ್ತದೆ. ಇದು ಜನವರಿ ತಿಂಗಳಾಗ ಕ್ಯಾಲೆಂಡರ್ ಕೊಟ್ಕೊಳ್ಳೋ ಭಾರಿ ಖುಷಿಯಾಗ್ಬಿಡ್ತಾನ. ಒಟ್ಟು ಅವಂಗೆ ಒಂದು ಏನು ಮಾಡ್ತಾನೆ ಗೊತ್ತಿಲ್ಲ. ಇರಲಿ, ಅದು ಬೇರೆ ಮಾತು. ನೀವು 31 ತಾರೀಕಿನ ಬಗ್ಗೆ ನಾನು ನಿಮಗೆ ಕೈ ಮುಗಿದು ವಿನಂತಿಯಿಂದ ಮಾಡ್ಕೊಳ್ತೇನೆ.
ನೀವು ಎಲ್ಲೂ ಹೋಗೋದಕ್ಕೂ ನಾ ಬೇಡ ಅನ್ನಲ್ಲ, ಆದರೆ ನಿಮ್ಮ ಬಹಳ ಜಾಗರೂಕರಾಗಿರಿ. ದಯವಿಟ್ಟು ದ್ವಿಚಕ್ರ ವಾಹನದಲ್ಲಿ ಹೋಗೋರು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ. ಮಿತಿ ಮೀರಿ ನಿಮ್ಮ ಸಮತೋಲನ ಕಳ್ಕೊಂಡು ಗಾಡಿ ಸಮತೋಲನ, ಗಾಡಿ ಬಿದ್ದರೆ ಗಾಡಿ ಏನಾಗೋದಿಲ್ಲ, ಬಟ್ ನಿಮಗೆ ಮಾತ್ರ ಭಾರಿ ಹೊಡೆತ ಬಿಡ್ತದೆ, ಮಾರಕವಾಗೋ ಸಾಧ್ಯತೆಗಳಿರ್ತವೆ. ಪ್ರತಿ ವರ್ಷ 31ನೇ ತಾರೀಕು ನೀವು ಇಡೀ ರಾಜ್ಯದ ಸುದ್ದಿಗಳನ್ನು ಕೇಳಿದರೆ ಉತ್ಪ್ರೇಕ್ಷೆಯೆಲ್ಲ ನಾನು ಹೇಳ್ತಾ ಇರೋದು, ಎಷ್ಟು 100 ಜನ ಸಾಯ್ತಾರೆ ನಿಮಗೆ ಕಲ್ಪನೆ ಇಲ್ಲ. ಅನ್ಯಾಯವಾಗಿ ಹೆಂಡತಿ ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಕು ಅಂತ ಅದು ಬೇಡ. ನಿಮ್ಮ ಕಾಳಜಿಯೊಳಗೆ ನೀವಿರ್ರಿ, ಸಂತೋಷಪಡ್ರಿ ನಿಮ್ಮ ಗೆಳೆಯರ ಜೊತೆ, ನನ್ನ ತಕರಾರೇ ಹೇಳ್ರಿ. ಆದರೆ ನೀವು ದಯವಿಟ್ಟು ನನ್ನ ಒಂದು ಕೋರಿಕೆ, ಜನವರಿ 1ನೇ ತಾರೀಕಿನ ಸೂರ್ಯ ಹೆಂಗಿರ್ತಾನೆ ಅಂತ ದಯವಿಟ್ಟು ನೋಡ್ರಿ. ಅದು ಗ್ರಹಣದ ಸೂರ್ಯ ಇದ್ದಂಗೆ ಇರೋದಿಲ್ಲ, ಅವನು ಮನೆಯಾಗೈತಲ್ಲ ಹಂಗಿರೋದಿಲ್ಲ. ಆ ಸೂರ್ಯ ನಿಮಗೆ ಒಂದು ಹೊಸ ಬೆಳಕನ್ನು ಕೊಡ್ತಾನೆ, ಅವತ್ತು ಅದನ್ನು ಆನಂದಿಸ್ರಿ. ಹಾಗೆ ಹೊಸ ವರ್ಷವನ್ನು ನಾವು ಯಾಕೆ ಒಳ್ಳೆಯ ಕೆಲಸಗಳಿಂದ ಶುರು ಮಾಡಬಾರ್ದು? ನಾನು ಹೇಳ್ತೇನೆ, ನಾನು ದೊಡ್ಡ ಸೊಕ್ಕಿನಿಂದ ಅಥವಾ ದಿಮಾಗಿಂದ ಹೇಳ್ತಾಯಿಲ್ಲ, ನನಗೀಗ 64 ವರ್ಷಗಳ ಕಡಿತ ಬಂತು. ನಾನು ಎಷ್ಟು ಸಲ ರಕ್ತದಾನ ಮಾಡಿದ್ದೀನಿ ಅಂತ ನನಗೆ ನಾನು ಲೆಕ್ಕ ಇಟ್ಟಿಲ್ಲ, ಮುದ್ದಾಮ್ ಲೆಕ್ಕ ಇಟ್ಟಿಲ್ಲ. ನಾನು ಈಗ 1ನೇ ತಾರೀಕು ನಾನು ಹೋಗಬೇಕಾದ ಸ್ಥಳಕ್ಕೆ ಹೋಗಿ ರಕ್ತದಾನ ಮಾಡಿ ಬರ್ತೇನೆ. ನನ್ನ ಬೆಂಚ ಪರಿಸ್ಕೊಳ್ತಾ ಇಲ್ಲ. ಗೆಳೆಯರೇ, ಪ್ರೀತಿಯ ಕೇಳುಗರೇ, ನಿಮ್ಮಲ್ಲಿ ಆ ಒಂದು ಸ್ಫೂರ್ತಿ ಬರಲಿ ಅನ್ನೋದಕ್ಕೆ ಹೇಳ್ತಾ ಇರೋದು. ಒಂದು ಜೀವ ಉಳಿಸ್ತದೆ ಅದು. ಹೊಸ ವರ್ಷದ ಮೊದಲ ದಿನ ನಾನು ಯುಗಾದಿ ದಿವಸನೂ ಮಾಡ್ತೇನೆ ಅದನ್ನು. ನನಗೆ ಯುಗಾದಿಯ ಸಂಭ್ರಮ ಇದಕ್ಕಿಂತ ಹೆಚ್ಚು, ಆದರೆ ನಾನು ಇದನ್ನೇನು ಬಿಟ್ಟಿಲ್ಲ. ಅದಕ್ಕೆ ದಯವಿಟ್ಟು 31ನೇ ತಾರೀಕು ನೀವು ಮದ್ಯಪಾನ ಮಾಡದೆ, ಯಾಕಂತಂದರೆ ನೀವು ಮೊದಲಿಸ ರಕ್ತ ಕೊಡಬೇಕಾದ್ರೆ 31ನೇ ತಾರೀಕು ನೀವು ಮದ್ಯ ತೊಗೋಬಾರ್ದು. ಗೆಳೆಯರ ಜೊತೆ ಸಂಭ್ರಮ ಪಡ್ರಿ, ಸಿಹಿ ತಿನ್ನಿ, ಪಟಾಕಿ ಹಚ್ಚಿರಬೇಕಾದ್ರೆ ಭಾಳ ಹಚ್ಚಬೇಡ್ರಿ, ಪರಿಸರ ಹಾಳು ಮಾಡುವಂಗಲ್ಲ, ಡ್ಯಾನ್ಸ್ ಮಾಡಿರಿ. ಆದರೆ 1ನೇ ತಾರೀಕು ನೀವು ಹೋಗಿ ರಕ್ತ ಬ್ಯಾಂಕ್ಗಳಿಗೆ ಹೋಗಿ ಕೊಟ್ಟರೆ ಒಂದು ಜೀವಕ್ಕೆ ನೀರು, ಅದು ಭಾಳ ದೊಡ್ಡ ಉಪಕಾರ ಆಗ್ತದೆ. ಹುಬ್ಬಳ್ಳಿಯ ರಕ್ತ ಬ್ಯಾಂಕ್ಗಳ ರಕ್ತದ ಕೊರತೆ ಇದೆ. ದಯವಿಟ್ಟು ಆ ಕೆಲಸ ಮಾಡಿರಿ, ಬೇರೆಯವ್ರಿಗೆ ಹೇಳ್ರಿ, ನಿಮ್ಮ ಗೆಳೆಯರಿಗೆ ಹೇಳಿ. ಎಂಥ ದೊಡ್ಡ ದೇವ, ಅದೇ ನಿಜವಾದ ದೇವರ ಪೂಜೆ. ಬೇರೆ ದೇವರು ಅದರಿಂದ ಪಡುವಷ್ಟು ತೃಪ್ತಿಯನ್ನು ಮತ್ತು ಯಾವುದರಿಂದನೂ ಪಡೋದಿಲ್ಲ, ಖಂಡಿತವಾಗಲೂ ನಿಮಗೆ ಭಾಳ ಒಳ್ಳೆಯ ವರವನ್ನೇ ಕೊಡ್ತಾನೆ. ಸರಿ, ಅದಾಗೋದಿಲ್ಲ ಬಿಡ್ರಿ, ಅನ್ನದಾನ ಮಾಡಿ. ಕಣ್ಣಿಲ್ಲದ ಮಕ್ಕಳ ಶಾಲೆಗಾರ ಹೋಗಿ, ಅನಾಥ ಮಕ್ಕಳಿಗೆ ಶಾಲೆಗೆ ಹೋಗಿ, ಅವರಿಗೆ ಅವತ್ತು ಒಂದು ಹೊಸ ವರ್ಷದ, ನಾವು ದುಡ್ಡಿದ್ದವರು ಮತ್ತು ಬೇರೆ ಎಲ್ಲ ಇದ್ದವರು ಎಲ್ಲ ಸಂಭ್ರಮವನ್ನು ಮಾಡಿ, ಪಾಪ ಅವ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಇದು ಸರ್ಕಾರ ಮಾಡಲಿ ಅದಿದ್ದು ಬಿಟ್ಟುಬಿಡ್ರಿ, ಈ ಸರ್ಕಾರದ ಹೋದವರು ಇಡೀ ವರ್ಷ ನೋಡ್ರಿ ಏನಾಗ್ತಾ ಇದೆ ಅಂತ. ನಮ್ಮ ದೇಶದ ಸರ್ಕಾರಗಳು ಏನು ಮಾಡ್ತವೆ, ರಾಜಕಾರಣಿಗಳು ಏನು ಮಾಡ್ತಾರೆ, ಅವ್ರನ್ನ ಬಾಜುಕಿಟ್ಟುಬಿಡ್ರಿ. ಬೇಡ ಬೇಡ, ನಾವು ಅವ್ರ ಬಗ್ಗೆ ಮಾತಾಡಿ ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು ಬೇಡ, ನಮಗೆ ಅದು ಬೇಕೂ ಆಗಿಲ್ಲ. ನಾವು ನಮ್ಮ ಸರಳ ಜೀವನವನ್ನು ಎಷ್ಟು ಖುಷಿ ಖುಷಿಯಿಂದ 2020ರಲ್ಲಿ ನಡೆಸಬೇಕನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಅದು ನಮ್ಮ ಕೈಯಲ್ಲೇ ಇದ್ದೆ. ನಾನು ಸ್ವಚ್ಛವಾಗಿದ್ದರೆ ನನ್ನ ಮನೆ ಸ್ವಚ್ಛ ಇರ್ತದೆ, ನನ್ನ ಮನೆ ಸ್ವಚ್ಛ ಇದ್ದರೆ ನನ್ನ ಕಾಲೋನಿ ಸ್ವಚ್ಛ ಇರ್ತದೆ, ನನ್ನ ಕಾಲೋನಿ ಸ್ವಚ್ಛ ಇದ್ದರೆ ಹುಬ್ಬಳ್ಳಿ ಸ್ವಚ್ಛ ಇರ್ತದೆ. ಗಮನ ಹರಿಸೋಣ. ನಾನು ಹೆಲ್ಮೆಟ್ ಹಾಕ್ಕೊಂಡು ಕಾನೂನು ಪಾಲಿಸಿದರೆ ಮತ್ತೊಬ್ಬ ಹಾಕೋತಾನೆ, ನನ್ನ ಮಗ ಹಾಕೋತಾನೆ, ಮಗಳು ಹಾಕೋತಾಳೆ, ಹೆಂಡತಿ ಹಾಕೋತಾಳೆ, ನಾನೇ ಹಾಕ್ಕೊಳ್ದಿದ್ರೆ ಈ 3 ಮಂದಿ ಹಾಕ್ಕೊಳ್ಳಂಗಿಲ್ಲ. ಅರೆ, ಸಿಗ್ನಲ್ ಲೈಟ್ ಯಾಕೆ ಫಾಲೋ ಮಾಡೋಂಗಿಲ್ಲ? ಅಪಘಾತಗಳಾಗ್ತಾವ್ರಿ ಅದರಿಂದ. ನಿಮ್ಮ ಜೀವ ರೀ ಅದು, ಕಾಯ್ಕೊಂಡು ಕೂತಿರ್ತಾರ್ರಿ ಸಂಜೆಗೆ ಮನೆಯಾಗೆ. ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ಕೇಳಿದ್ರೆ, ನಾ ಇದ್ರ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳೋದಿಲ್ಲ. 31ನೇ ತಾರೀಕನ್ನು ನೀವು ಬೇರೆ ರೀತಿ ಸಂಭ್ರಮದಿಂದ ಆಚರಿಸ್ರಿ. ನಿಮ್ಮ ಕಾಲೋನಿಗಳಲ್ಲಿ ಎಲ್ಲರೂ ಸ್ನೇಹಿತರು ಸೇರಿಕೊಂಡು ಸಿಹಿ ಊಟ ಮಾಡಿ, ಮರುದಿವಸ ಸಾಧ್ಯವಾದರೆ ರಕ್ತದಾನ ಮಾಡಿ, ಸಾಧ್ಯವಾದರೆ ಅನ್ನದಾನವನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷವನ್ನು ಸಂಭ್ರಮದಿಂದ ಕಳೆಯೋಣ. ನಾವೆಲ್ಲರೂ ನಮಗೆ ಒಳ್ಳೆಯದಾಗಬೇಕು, ಖಂಡಿತವಾಗಲೂ ಒಳ್ಳೆಯದಾಗಬೇಕು. ಎಲ್ಲರೂ ಸಂತೋಷದಿಂದ ಬದುಕಿದರೆ ನಾ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ. ನಿಮಗೆ ಇಡೀ ಊರು ಶೋಕದ, ಈಗ ನೋಡಿರಿ ಈ ಸಲ ಮಳೆ ಬಂದು ಅವರೆಲ್ಲ ಆ ಊರಾಗ ಒಬ್ಬನರ ಕೂತಿದ್ದೇನ್ರಿ. ಏನು ಹೇಳೋದು ನಾನು ಇದನ್ನೇ, ಇಡೀ ಊರು ನಗಬೇಕಾದ್ರೆ ಎಲ್ಲರೂ ಸಂತೋಷದಿಂದ ಇರಬೇಕು, ರೈತ ನಗ್ತಿರಬೇಕು, ಆವಾಗ ನಾವು ನಗ್ತೇವೆ. ಭಾಳ ಮಂದಿ ಇನ್ನೊಂದು ಭಾರಿ ಮಜಾ ಆಡ್ತೀನಿ ಕೇಳ್ರಿ, ನಿಮಗೆ 31ರದ್ದು ಹೇಳಿದ್ನಲ್ಲ, ಭಾಳ ಮಂದಿ ಮರುದಿವಸ ಹೇಳೋಕ್ಕಾಗಿರೋದಿಲ್ಲ ಅವ್ರಿಗೆ, ಎಟತಿ ಹೇಳ್ತಾನೆ ಅವ್ನಿಗೆ ಗೊತ್ತಾ ಇರೋದಿಲ್ಲ. ಇನ್ನು ಮೇಲೆ ಇನ್ನು ಯಾವತ್ತೂ ಹಿಂಗೆ ಮಾಡೋಂಗಿಲ್ಲಪ್ಪ, 50ರಿಂದ ಬಿಟ್ಟೆ,
ಇದೆಲ್ಲ ಒಂಥರ ಸ್ಮಶಾನ ವೈರಾಗ್ಯಗಳು. ಅಷ್ಟೊತ್ತಿಗೆ ಅವು ಮಾಡಿರೋ ಅನಾಥಗಳು ದೇವರಿಗೆ ಪ್ರೀತಿಯಾಗಿರ್ತವೆ. ಅಂಥ ಯಾವ ಸುಳ್ಳು ಸುಳ್ಳು ಪ್ರಮಾಣಗಳನ್ನು ಅಂದರೆ ಪ್ರಾಮಿಸ್ಗಳನ್ನು ಅಥವಾ ಇದು ಮಾಡೋದನ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರೂ ಬಿಡೋಕ್ಕಾಗೋದಿಲ್ಲ. ನಾನು ಭಾಳ ಮಂದಿ ಹೇಳ್ತೈತೆ, 100 ಸಲ ಬಿಟ್ಟೆ ನಾ ಸಿಗರೇಟ್ ಅಂತ. ಅದು ನನ್ನ ಜೋಕ್ ಅಲ್ಲ, ಅದು ಭಾಳ ಹಳೆ ಜೋಕ್ ಅದು. 100 ಸಲ ಬಿಟ್ಟೆ ನಾ ಸಿಗರೇಟ್ ಅಂತ, 100 ಸಲ ಎಲ್ಲ ಅಡಿಕೆ ತಂಬಾಕಾಕೋದು ಬಿಟ್ಟೇನಂತ, 100 ಸಲ ಶರಬ್ ಕುಡಿಯೋದು ಬಿಟ್ಟೇನೆ. ಅವೆಲ್ಲ ಸುಮ್ಮನೆ ಸ್ಮಶಾನ ವೈರಾಗ್ಯ. ಸ್ಮಶಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಅನಿಸಿರ್ತದೆ, ಸಂಜೆ ಹೊತ್ತಿಗೆ ಅದು ಇರೋದಿಲ್ಲ, ಮತ್ತು ಅವ ಅಲ್ಲೇ ಹೋಗಿರ್ತಾನೆ, ಏನು ಮಾಡ್ಬೇಕು ಅಂತ ಮಾಡಿರ್ತಾನು. ಅಂಥವೆಲ್ಲ ಸುಳ್ಳು. ಅದರ ಬದಲು ನಾನು ಈ ವರ್ಷ ಕಾನೂನನ್ನು ತಪ್ಪದೇ ಪಾಲಿಸುತ್ತೇನೆ. ನನ್ನ ದೇಶದ ಕಾನೂನು, ನನಗಾಗಿ ಮಾಡಿರುವಂಥ ಕಾನೂನು, ಹೆಲ್ಮೆಟ್ ತಪ್ಪದೇ ಹಾಕ್ಕೊಳ್ತೇನೆ, ಸೀಟ್ ಬೆಲ್ಟ್ ತಪ್ಪದೇ ಹಾಕಿಕೊಳ್ತೇನೆ, ಕಂಡು ಕಂಡಲ್ಲಿ ಉಗಿಯುವುದಿಲ್ಲ. ಆ ಒಂದು ದುಶ್ಚಟ ಮಾತ್ರ ನಾನು 1000 ಸಲ ಹುಬ್ಬಳ್ಳಿ ಮಂದಿ ಕೈ ಮುಗಿದು ಕೇಳೇನೋ ಗೊತ್ತಿಲ್ಲ. ನಾನು ಅದು ಯಾಕೋ ಏನ್ರಿ ಮಂದಿ, ಅದು ನನಗೆ ತಿಳಿಯೋ ಹೊಲ್ದಾಗಿದೆ. ಒಟ್ಟು ಏನು ಮಾಡಬೇಕಪ್ಪ ಇವ್ರಿಗೆ? ದಯವಿಟ್ಟು ಬೇಡ್ರಿ, ಒಳ್ಳೆ ಜನ ರೀ ನೀವು, ಯಾರಿಲ್ಲ ಅಂದರು ಖಂಡಿತವಾಗ್ಲೂ. ನಾ ಹೇಳ ಭಾಳ ಮಂದಿ ಕೂಡ ಜಗಳ ಮಾಡಿದ ಜಗಳ ಅಂತಂದರೆ ಹುಬ್ಬಳ್ಳಿ ಜನವ್ರು ಮಾತು ಹೊರಟಿರ್ಬೋದು ರೀ, ಸ್ವಭಾವ ಹೊರಟು ಕಾಣ್ಬೋದು, ಆದರೆ ಒಳ್ಳೆ ಮನಸ್ಸು ಹೃದಯವಂತರು ಅಂತ ಹೇಳ್ತಿರ್ತೇನೆ ಹುಬ್ಬಳ್ಳಿಯಿಂದ ಬಂದಂಥವ್ರು ಅವರು. ಆದರೆ ಹೊಲಸನ್ನು ಮಾತ್ರ ಸಹನೆ ಮಾಡಲಿಕ್ಕಾಗೋದಿಲ್ಲ ರೀ. 2025 ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಊರು ಹೇಗಿರಬೇಕು, ನಮ್ಮ ಸಮಾಜ ಹೇಗಿರಬೇಕು, ನಮ್ಮ ಯೋಚನೆಗಳು ಎಷ್ಟು ಸ್ವಚ್ಛವಾಗಿರಬೇಕು, ದಯವಿಟ್ಟು ಗಮನ ಕೊಡ್ರಿ. ಹುಬ್ಬಳ್ಳಿ ಜನರೇ ಖಂಡಿತವಾಗ್ಲೂ ಇದು ಮಾಡಿ. ಹಾಗೆ ಕ್ರೀಡೆ, ಸಂಸ್ಕೃತಿ ಇಂಥವೆಲ್ಲದರ ಬಗ್ಗೆ ಆಸಕ್ತಿ ತೋರಿಸಿ, ನಿಮ್ಮ ಬದುಕನ್ನು ಹಸನ ಮಾಡಿಕೊಳ್ಳುವತ್ತ ಹೆಚ್ಚಿನ ಗಮನ ಕೊಡಿ. ಸುಮ್ಮನೆ ಅಲ್ಲ ಇದು, ಇನ್ನು 2 ದಿನ, ಇವತ್ತು ಸಂಡೇ, ಮಂಡೇ, ಟ್ಯೂಸ್ಡೇ ಮುಗೀತು. ನೆನಪು ಮಾಡಿಕೊಳ್ಳಿ ಈ ವರ್ಷ ನಾವು ಏನೇನು ಮಾಡಿದ್ವಿ, ಒಳ್ಳೆಯ ಕೆಲಸ ಏನು ಮಾಡಿದೆ ಅಂತ ಒಂದು ಪಟ್ಟಿ ಮಾಡ್ರಿ, ಕೆಟ್ಟ ಕೆಲಸ ಏನು ಮಾಡಿದೆ ಅಂತಲೂ ಪಟ್ಟಿ ಮಾಡ್ರಿ. ಇದು ಖಂಡಿತ ಉಪದೇಶ ಅಲ್ಲ, ಅಥವಾ ನಿಮ್ಮನ್ನು ನಾನು ಕೃಷ್ಣ ಪರಮಾತ್ಮನ ಹಾಗೆ ಈ ಭೂಮಿಯನ್ನು ಉದ್ಧರಿಸಲಿಕ್ಕೆ ಬಂದವನಂತೂ ಅಲ್ಲ. ನಾನು ನಿಮ್ಮಂಗೆ ಸಾಮಾನ್ಯ ಮನುಷ್ಯ, ನನ್ನಲ್ಲೂ ತಪ್ಪುಗಳು ಸುಧಾರಿಸ್ಕೊಳ್ಳೋಕ್ಕೆ ಅವಕಾಶಗಳಿದೆ, ಅದಕ್ಕೆ ಯಾವ ವಯಸ್ಸಿನಿಲ್ಲ. ದುರಾಶೆ ಅನ್ನೋದು ಮನುಷ್ಯನಿಗೆ ಇಂಥ ವಯಸ್ಸಿಗೆ ಬಿಡ್ತೇನೆ ಇದಂತೆಲ್ಲ ಏನಿರೋದಿಲ್ಲ, ಅದು ಕೊನೆ ಉಸಿರು ಮಟ್ಟ ಇರೋದೇ ಅದು. ಮನುಷ್ಯ ಆಸೆ ಇರಬೇಕು, ಮನುಷ್ಯನಿಗೆ ಆ ಕನಸು ಕಾಣಬೇಕು ಮನುಷ್ಯ. ಆದರೆ ಅದು ಒಳ್ಳೆಯದ ಕನಸಾಗಿರಬೇಕು, ಒಳ್ಳೆಯ ಆಸೆ ಆಗಿರಬೇಕು, ಒಳ್ಳೆಯ ಮನಸ್ಸಿರಬೇಕು. ಬದುಕು ಅಷ್ಟೇ ಸರಳ. ನಾವು ಅದನ್ನು ಸುತ್ತುಗಟ್ಟಿ ಹಗ್ಗ ಕಟ್ಕೊಂಡು ಕೈ ಕಾಲು ಎಲ್ಲ ಕಟ್ಕೊಂಡು ನಾವು ಒದ್ದಾಡ್ತೇವೆ ಅಷ್ಟೇ ಹೊರತು, ಬದುಕು ಬಹಳ ಸರಳವಾಗಿದೆ. ನಾವು ಹಾಳಾಗೋದು ದುರಾಸೆಯಿಂದ. ನಮ್ಮ ದೇಶಕ್ಕೆ ಕಾಡ್ತಾ ಇರೋದು ಏನು ಹೇಳಿ, ನೋಡ್ತಾ ಇದ್ದೀರಿ ನೀವು ಇವತ್ತು ಏನೆಲ್ಲ ಗದ್ದಲ ಆಗ್ತವೆ. ನಾನು ಭಾರತೀಯ ಅಂತ ಹೇಳ್ಕೊಳ್ಳೋಕೆ ನಾವು ತಯಾರಿಲ್ಲಲ್ರಿ. ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಾನು ಬರೀ ರಾಜಕೀಯ ನಮಗೆ ಯಾಕೆ, ನಾವು ಯಾಕೆ ಮಾಡಬೇಕು, ಅವ್ರು ಮಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ, ಏನು ಮಾಡಿ ಅವರಿಗೆ ಪಾಠ ಎಲ್ಲಿ ಕಲಿಸ್ಬೇಕು ಅಲ್ಲಿ ಕಲಿಸ್ಬೇಕು. ನಾವು ಬರೋಬ್ಬರಿ ಪಾಠ ಕಲಿಸ್ಬೇಕು ಅವರಿಗೆ, ಆವಾಗಾರೂ ಬುದ್ಧಿ ಬರ್ತದೆ ನೋಡೋಣ. ಎಲ್ಲಿ ಮಠ ಸಹನೆ ಮಾಡ್ಕೋತೀರಿ ನೀವು? ಹಾಂ, ಈ ವರ್ಷನಾದ್ರೂ ನೀವು ಮಾಡಬೇಕಾಗಿದ್ದ ಪ್ರಮಾಣ ಇದು. ನಮಗೆ ಉತ್ತರ ಕೊಡಬೇಕಾದವರು ಸರಿಯಾಗಿ ಉತ್ತರ ಕೊಡ್ತಾರೆ ಇಲ್ವೋ ನಾವು ನೋಡ್ಕೋಬೇಕು. ಅದನ್ನು ನಾವು ಭ್ರಷ್ಟರಾದರೆ ಹಾಳಾದ್ವಿ ಅಂತ ತಿಳ್ಕೊಂಬಿಟ್ರಿ. ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು? ಇದು ನನ್ನ ಬದುಕು, ನನ್ನ ಬದುಕು ನನಗೆ ಬಹಳ ಮಹತ್ವದ್ದು. ನಾನು ಈ ಸಮಾಜದ ಒಬ್ಬ ಬಹಳ ದೊಡ್ಡ ಅಂಶ. ನಾನು ನನ್ನನ್ನು ಬಿಟ್ಟು ಸಮಾಜ ಇರೋದಿಲ್ಲ, ಸಮಾಜ ಬಿಟ್ಟು ನಾ ಇರೋದಿಲ್ಲ. ನಾವೆಲ್ಲರೂ ಒಟ್ಟಾಗೆ ಬದುಕಬೇಕಾಗ್ತದೆ. ಎಲ್ಲರೂ ಮುಗೋಳಕ್ಕೆ ಇದು ಮಾಡೋದು ಒಂದೇ ಗಾಳಿನ, ಅದೇನರ ಬೇರೆ ಬೇರೆ ಅದಾವೆ ಅದನ್ನು ಕೇಳಿ ನೋಡ್ರಿ. ಕುಡಿಯೋ ನೀರಿಗೆ ಏನರ ಬೇರೆ ಬೇರೆ ಬಣ್ಣ ಅದಾವೆ ನೋಡ್ರಿ. ನೀವು ಕೆಂಪು ನೀರು ಕುಡಿತೀರಿ, ನಾನು ಹಳದಿ ನೀರು, ಅದು 31 ರಾತ್ರಿ ಅಟ್ಟೆ ಅದಲ್ಲ. ಯಾವಾಗ ನಾವು ಅರ್ಥ ಮಾಡ್ಕೊಳ್ಳೋದು? ಇಷ್ಟೆಲ್ಲ ಮಾತಾಡ್ತೇವೆ ನಾವು, ವೈಜ್ಞಾನಿಕ ಪ್ರಗತಿ ಬಗ್ಗೆ ಮಾತಾಡ್ತೇವೆ, ಆರ್ಥಿಕ ಸ್ಥಿತಿಗಳ ಬಗ್ಗೆ ಮಾತಾಡ್ತೇವೆ. ಅರೆ, ನಾವು ಒಳ್ಳೆ ಮನುಷ್ಯರಾಗಿ ಸುಧಾರಿಸೋಣ ಆಗೋದು ಯಾವತ್ತು ರೀ? ದುಷ್ಟತನ ಯಾಕೆ ರೀ? ಬಹುತೇಕ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ, ಇದು ಇನ್ನೂ ಜಾಸ್ತಿ ಆಗೋ ಥರ ಲಕ್ಷಣಗಳಿದ್ದಾವೆ ಹೊರತು ಗೊತ್ತಿಲ್ಲ. ಬಿಡ್ರಿ ದಯವಿಟ್ಟು. ಹುಬ್ಬಳ್ಳಿ ಜನರೇ, ನೀವು ನಾವು ಎಲ್ಲ ಚೆಂದಾಗಿ ನಕ್ಕೋತಾ ಖುಷಿಯಿಂದ ನಮ್ಮ ಮಕ್ಕಳ ಜೊತೆ, ಸ್ನೇಹಿತರ ಜೊತೆ,
ನೆರೆ ಹೊರೆ ಆದಾಗ ಮಾತ್ರ ತ್ರಾಸದು. ನೆರೆಯವ್ರ ಜೊತೆ ನಾವು ಹೊರೆ ಆಗದಂಗೆ ಇರಬೇಕು, ನಾವು ಹಂಗಿರ್ಬೇಕು ಮೊದಲು, ಆಮೇಲೆ ಅವನಿಗೆ ಹೇಳೋಣ. ನಾನೇ ಜಗಳ ಗಂಟ ಆದರೆ ಬಾಜಿಕ್ಕೆ ನಾವು ಅಥವಾ ಯಾರಿದ್ದವರು ಸುಮ್ಮನಿರ್ತಾರೆ ನೋಡ್ರಿ. ಬೇಕಾದ್ರೆ ಇಷ್ಟು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಡ್ತಿರ್ತಾರೆ ಮಂದಿ, ಯಾಕಂತ ಅವ್ರಿಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ನಡೆಯುವ ಎಷ್ಟೋ ಪ್ರತಿಭಟನೆಗಳು ಎಷ್ಟೋ ಇದು ಎದಕ್ಕೆ ಮಾಡಾಕತ್ತಾರಂತ ಅವ್ರಿಗೆ ಗೊತ್ತಿರೋದಿಲ್ಲ. ಏನೋ ನಡೆದ ನಡ್ಕೊಂಡು ಹೊಂಟದೆ. ಖರೆ ಹೇಳ್ತೇನೆ, ಪುಣ್ಯಭೂಮಿಯಲ್ಲೇನ್ರಿ ಭಾರತ ದೇಶ, ಇಷ್ಟೆಲ್ಲ ಇದ್ದರೂ ಸಹಿತ ಇಷ್ಟು ನಮ್ಮನೆ ಈ ನಮ್ಮನೆ ಒಮ್ಮೊಮ್ಮೆ ಅಂತೂ ಇಷ್ಟು ಹೆದರಿಕೆ ಬರ್ತೈತೆ. ಅರೆ ಇವನು ಏನು ಹಾಕೈತೋ ಮರ, ಇವ್ರಿಗೆ ಏನು, ಇವ್ರಿಗೆ ಯಾರು ಬುದ್ಧಿ ಹೇಳೋರು, ಯಾರ್ಯಾರ್ದೋ ಬಗ್ಗೆ ಚಿಂತೆ ಮಾಡ್ತೇವೆ ನಾವು, ನಮ್ಮನ್ನು ಕಾಯುವ ಪೊಲೀಸರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅವ್ರದ್ದು ಜೀವ ಅಲ್ವೇನ್ರಿ, ಅವ್ರನ್ನ ಹೊಡೆದಕ್ಕೆ ಅಂತ ನಮಗೇನು ಅನಿಸೋದೇ ಅಲ್ವಾ. ಹಾಗಾರೆ ಏ ಬೆಟ್ ಮಾಡ್ಯಾರ ಪೊಲೀಸರನ್ನ ಹೊಡೆದ್ರೆ ತಗೋ ಭಯಂಕರ. ಈ ಏನ್ರಿ ಅವರು ಮನುಷ್ಯರೀ, ಎಂಥ ಕ್ರೌರ್ಯ ಇದು, ನಮಗಷ್ಟೇ ಜೀವದೇನ್ರಿ, ಅವ್ರಿಗೆ ಜೀವ ಇಲ್ಲೇನ್ರಿ. ಯಾಕೆ ನಾವು ಬಹಳ ನಕಾರಾತ್ಮಕವಾಗಿ ಯೋಚನೆ ಮಾಡ್ತೇವೆ, ನಮಗೇನಾಗಿದೆ, ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಕೋತ ಹೊಂಟಿದೆಯಲ್ಲ, ಯಾಕೆ ನಮಗೆ ಈ ಥರದ ಕೆಟ್ಟ ಯೋಚನೆಗಳಲ್ಲಿ ಮೈಯಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬ್ತಾ ಇರೋರು ಯಾರು, ವಿಚಾರ ಮಾಡಿರಿ ಒಂದು ಸ್ವಲ್ಪ, ದಯವಿಟ್ಟು ವಿಚಾರ ಮಾಡಿರಿ. ಬಸ್ ಬೆಂಕಿ ಹಚ್ಚೋದು, ರೈಲ್ವೆ ಕಲ್ಲು ಹೊಡೆಯೋದು, ಶಿಕ್ಷಕದ ಕಲ್ಲು ಹೊಡೆಯೋದು, ಸರ್ಕಾರಿ ಬಿಲ್ಡಿಂಗ್ಸು, ಅಲ್ಲಿ ನಿಮ್ಮದಲ್ಲೇನ್ರಿ ಅದು, ನಿಮಗೆ ಬಸ್ ಇಲ್ಲ, ನಡ್ಕೋತ ಹೋಗ ಬಿಡೋಣ. ನಾವು ಇದನ್ನೆಲ್ಲ ಈ ವರ್ಷ ಬಿಡಬೇಕಾದ ಮುಖ್ಯ ವಿಷಯ ಇದು. ಪ್ರತಿಭಟನೆ ಮಾಡಿರಿ, ಯಾರು ಬೇಡದ ಅದು ಹೋಗಿ, ನಿಮಗೆ ಯಾರಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಡ್ರಿ, ಮನವಿ ಕೊಡ್ಬೇಕು, ಏನು ಮಾಡಬೇಕು ಮಾಡಿ, ಕಲ್ಯಾಗ ಹೊಡಿತೀರಿ ಬಸ್ಸಿಗೆ, ಅದು ಯಾಕಂದ್ರೆ ಉತ್ತರ ವಾಪಸ್ ಬರೋದಿಲ್ಲಲ್ಲ. ಅದು ಭಾಳ ವಿಚಾರ ಮಾಡಬೇಕಾದಂಥ ಸಂದರ್ಭ ಇದು. ನನ್ನ ದೇಶ ಇದು, ನಾನು ಬದುಕಿ ಬಾಳಬೇಕಾದ ದೇಶ, ನನ್ನ ಮಕ್ಕಳು ಮೊಮ್ಮಕ್ಕಳು ಬದುಕಿ ಬಾಳಬೇಕಾದ ದೇಶ ಇದು, ನನ್ನ ಹುಬ್ಬಳ್ಳಿ ಇದು. ನನ್ನ ಹುಬ್ಬಳ್ಳಿನ ನಾನು ಹಾಳು ಮಾಡಿದರೆ ನಾನು ಹಾಳಾಗ್ತೀನಿ ಅಷ್ಟೇ, ಸಿಂಪಲ್, ಭಾಳ ಸರಳ. ಅವ ಭಗವಂತ ಮಾಡಿ ಜೀವನವನ್ನು ಎಷ್ಟು ಸರಳ ಮಾಡಿಟ್ಟಿರ್ತಾನಂದರೆ ನಾನೇನು ಮಾಡ್ತೇನೋ ಅದನ್ನೇ ಅನುಭವಿಸೋದು. ನಾನು ಬಸ್ಸಿಗೆ ಕಲ್ಲು ಹೊಡೆದು ಎಲ್ಲ ಹಾಳು ಮಾಡಿದರೆ ಅದು ನನಗೆ ತಿರುಗಿ ಬಿಡ್ತದೆ ಯಾವ ರೀತಿ ಬೇರೆ ರೂಪದಲ್ಲಿ, ನನಗೆ ಅನಾನುಕೂಲ. ನೀವು ಸುಡೋದಾಯ್ತಾರೆ, ನಿಮ್ಮ ಸ್ಕೂಟ್ರ್ ಸುಟ್ಕೋರಿ, ಮಂದಿ ಸ್ಕೂಟ್ರ್ ಯಾಕೆ ಸುಡ್ತೀರಿ, ಯಾರು ಅಧಿಕಾರ ಕೊಟ್ಟಾರೆ ನಿಮಗೆ? ಹೀಗೆ ನಾವು ಜಗತ್ತು ಮುಂದೆ ಹೋಗ್ತದೆ ಮುಂದೆ ಹೋಗ್ತದೆ ಅಂದರೆ ನಾವು ಹಿಂದೆ ಹೋಗ್ತಿರ್ತೀವಿ. ಬೇಡ, ಹುಬ್ಬಳ್ಳಿಯ ಪ್ರೀತಿಯ ಕೇಳಿದ್ರೆ ನನ್ನ ವಿನಂತಿ ಅಷ್ಟೇ ಇದು, ಖಂಡಿತವಾಗಲೂ ಉಪದೇಶ ಅಲ್ಲ, ವಿನಂತಿ. ನೀವೆಲ್ಲರೂ ಚೆಂದಾಗಿದ್ದರೆ ನಾನು ಚೆಂದಿರ್ತೇನೆ, ನಾವೆಲ್ಲರೂ ಚೆಂದಿದ್ದರೆ ನೀವು ಚೆಂದಿರ್ತೀವಿ, ನಮ್ಮ ಊರು ಚೆಂದಿರ್ತದೆ, ಎಲ್ಲರೂ ಸೇರಿ ನಾವು ಕಟ್ಟೋಣ. ನೋಡಿ 70 ವರ್ಷದ ನಂತರ ನಮ್ಮ ದೇಶ, ನಾವು ಇನ್ನೂ ನಮ್ಮ ದೇಶ ಕಟ್ಟೋಣ, ನಮ್ಮ ಊರು ಕಟ್ಟೋಣ, ನಮ್ಮ ಊರು ಸ್ವಚ್ಛ ಮಾಡೋಣ ಅನ್ನೋ ಮಟ್ಟಕ್ಕೆ ಹೋಗಿದ್ದೀವಿ. ನಮ್ಮ ಗುರುಗಳು, ನಿಮ್ಮ ಮುಂಜಾನೆ ಕೇಳ್ತಾರೆ ಈಶ್ವರವರು ಯೋಗ ದೀಪಕದಲ್ಲಿ, ಅವರು ಎಲ್ಲ ಕಡೆ ಓಡಾಡ್ತಾರೆ 83ನೇ ವಯಸ್ಸಿನಲ್ಲಿ. ಎಂಥ ಒಬ್ಬ ಇನ್ನೂ 38ರ ತಾರುಣ್ಯ ಕಾಣ್ತದೆ ಅವರಲ್ಲಿ, ಅವರ ಚಟುವಟಿಕೆಗಳಲ್ಲಿ. 83 ವರ್ಷ, ನಾನು ಯಾವಾಗಲೂ ಉಲ್ಟಾ ಓದ್ತೇನೆ, 60 ಆದಮೇಲೆ ಹಿಂಗೆ ಉಲ್ಟಾ ಓದ್ಕೋತ ಹೋದ್ರೆ ಭಾರೀ ಖುಷಿ ಆಗ್ತದೆ, ಯಾಕಂದ್ರೆ ಸಾಣದಾರ 38. ಅವ್ರಿಗೆ ಹೆಂಗೆ ಬಂತ ಉತ್ಸಾಹ? ಆರೋಗ್ಯ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಲ್ಲ, ಭಗವಂತ ಕೊಟ್ಟ ಆಯುಸ್ಸಿನವರಿಗೂ ಆರೋಗ್ಯವಂತರಾಗಿ ಬಾಳಬೇಕಲ್ಲ. ಅವ್ರು ಹೇಳ್ತಾರೆ, ಮೊನ್ನೆ ಅವರು ದುಬೈ ಅಲ್ಲೆಲ್ಲ ಹೋಗ್ಬಿದ್ರು, ಸಿಂಗಾಪುರ್, ಅವ್ರು ಹೇಳ್ತಾರೆ ಅಲ್ಲಿ ಹೆಂಗೆ ಸ್ವಚ್ಛತೆ ಅಷ್ಟು ಕಡ್ಡಾಯವಾಗಿ ಬಂತು, ಅಲ್ಲಿ ದಂಡ ಹಾಕಿದರು. ಅವ್ರು ಹೇಳ್ತಾರೆ, ಅವರು ತಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಕೊತಾನೆ ಬರ್ತಾ ಇದ್ದಾರೆ, ಉಗುಳಿದ್ರೆ ಎಷ್ಟು ದಂಡ, ಒಂದ್ಸಲ ದಂಡ ಹಾಕ್ತಾರೆ, ಎರಡನೇ ಸಲ ಮಾಡಿದಂದರೆ ಜೈಲಿಗೆ ಹಾಕ್ತಾರೆ ಕೈಕಾಲು ಮುರಿದು. ಹಂಗಲ್ಲ, ಯಾವನ್ನಾರ ರಸ್ತೆ ಮೇಲೆ ಸ್ಕೂಟ್ರು ಕಾರು ಎರ್ರ ಬೀರಿ ಹೊಡ್ಕೊಂಡು, ನಾ ಅದನ್ನೇ ಹೇಳ್ತೇನೆ, 31ನೇ ತಾರೀಕು ಆಗುವ ಅನಾಹುತಗಳು ಎಷ್ಟೋ ಸಲ ಆ ಮತ್ತಿನಲ್ಲಿ ಹೊಡ್ಕೊಂಬಂದು ನಿರಪರಾಧಿಗಳ ಪಾಪ, ಮನೆಗೆ ಹೊಂಟವನು, ತಡ ನೌಕರಿ ಮುಗಿಸ್ಕೊಂಡವನು, ಬಸ್ ಸ್ಟ್ಯಾಂಡಿಂದ ಬಂದವನು, ಅಂಥವ್ರು ಸಾಯೋದೇ ಜಾಸ್ತಿ. ನಮ್ಗೆ ಯಾವ ಅಧಿಕಾರ ಇದೆ ರೀ? ನಮ್ಮ ಹೊಸ ವರ್ಷ ಆಚರಣೆಗೆ ಮತ್ತೊಬ್ಬರು ಜೀವ ಬಲಿ ತಗೊಳ್ಳೋ ಅಧಿಕಾರ ನಮಗೆಲ್ಲಿದೆ? ಯಾಕೆ ಮಾಡ್ಬೇಕದನ್ನು? ಸರಿ, 1000 ರೂಪಾಯಿ ಖರ್ಚು ಮಾಡ್ತಾರೆ ಒಂದು ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋಗ್ಲಿಕ್ಕಂಥದ್ದು, ಅದಕ್ಕೆ ತಯಾರಿರೋದಿಲ್ಲ, ಅವ್ನ ಗಾಡಿ ಅವನೇ ಡ್ರೈವ್ ಮಾಡಬೇಕು, ಅದೊಂದು ಇಲ್ಲದೆ ಇರುವ ಪೌರುಷ ಬಂದುಬಿಟ್ಟಿರ್ತದೆ ಅವತ್ತು. ಏನು ಇವ್ರು ಗಂಟಿಸ್ರು, ಅಬ್ಬಾ ಬಾಬಾ
ಶಕ್ತಿಮಾನ ಅಂತ ತಿಕ್ಕೊಂಡಿರ್ತಾನೆ, ಸೂಪರ್ ಹ್ಯೂಮನ್ ಅಂತ ತಿಕ್ಕೊಂಡಿರ್ತಾನೆ, ಏನೂ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಅವೆಲ್ಲ ಹೇಗಾಯಿತು, ಬೇರೆ ದೇಶಗಳು ವಿದೇಶಗಳಿಗೆ ಹೋಗಿ ಬರೋರು ಎಲ್ಲ ನಮಗೆ ಅನ್ನಿಸ್ತದೆ ಹೌದು ನಾವ್ಯಾಕೆ ಹಿಂಗಿದ್ದೇವೆ, ಇಲ್ಲಿ ಯಾಕಿದ್ದೇವೆ ಹಂಗೆ. ಬದಲಾಗೋಣ. ಪ್ರೀತಿಯ ಒಬ್ಬಳಿಗ್ರೆ ನಾ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂತಂದರೆ ಇದು ನನಗೆ ಎಷ್ಟೋ ಸಲ ಒಮ್ಮೊಮ್ಮೆ ನೋವಾಗ್ತದೆ. ನಾನು ಬದಲಾದ್ರೆ ತಾನೇ ದೇಶ ಬದಲಾಗು. ಹಾಗೆ ನಾನು ಬಹಳ ವಿಷಯಗಳನ್ನ ನಿಮಗೆ ನಾನು ಹೇಳಿದಾಗ ನಾನು ಇದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತೇನೆ. ನನ್ನ ದೇಶ ಮಾಡಿದ ಕಾನೂನನ್ನು ನಾನು ಗೌರವಿಸ್ತೇನೆ, ನನ್ನ ಜೀವದ ಸಲುವಾಗಿ ಮಾಡಿದ ಕಾನೂನುಗಳು. ಹಾಗೆ ನಾನು ಸ್ವಚ್ಛವಾಗಿರಬೇಕು, ಅದರಿಂದ ನನ್ನ ಮನೆ ಸ್ವಚ್ಛವಾಗಿರ್ತದೆ, ನನ್ನ ಊರು ಸ್ವಚ್ಛವಾಗಿದೆ ಇರ್ತದೆ ಅಂತ ಬಲವಾಗಿ ನಂಬಿದಂಥ ಮನುಷ್ಯ ನಾನು. ಪ್ಲಾಸ್ಟಿಕ್ ಬಿಟ್ಟುಬಿಟ್ಟಿದ್ದೀನಿ ಸಂಪೂರ್ಣ, ಎಲ್ಲೂ ತೊಗೊಳ್ಳೋದಿಲ್ಲ ಪ್ಲಾಸ್ಟಿಕ್, ಚೀಲ ಇಟ್ಕೊಂಡು ಹೋಗ್ತೇನೆ. ನಾವೆಲ್ಲರೂ ಅದನ್ನು ಬದಲಾವಣೆ ಶುರು ಮಾಡಿದರೆ ಹಾಗೇ ಆಗ್ತದೆ. ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆ ಮಾಡಿಕೊಡೋಣ. ನಾನು ನನ್ನ ಮಕ್ಕಳಿಗೆ ತಿಳುವಳಿಕೆ ಮಾಡ್ಬೇಕಾದ್ರೆ ನಾನು ಪಾಲಿಸ್ಬೇಕಲ್ಲ, ಹಾಗೆ ನೀವು ತಂದೆ ತಾಯಿಗಳು, ಜವಾಬ್ದಾರಿ ಇರುವಂಥ ತಂದೆ ತಾಯಿಗಳು, ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಆಸೆ ಭರವಸೆ. ನಮ್ಮ ಮಕ್ಕಳು ದೊಡ್ಡವರಾಗಿ ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟ್ರು, ಒಳ್ಳೊಳ್ಳೆ ಅಧಿಕಾರಿಗಳಾಗಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ತರ್ತಾರಂತ ಕನಸು ಕಾಣ್ತಾ ಇದ್ದೀರಲ್ವ? ಮತ್ತೆ ಅಂಥ ಕನಸು ಕಾಣಬೇಕಾದ್ರೆ ಅದ್ಯಾಕೆ ಡಬ್ ಅಂತ ಹೊಡೆದು ಹೋಗ್ಬೇಕ್ರಿ ರಸ್ತೆಗಳ ಮೇಲೆ? ಹಾಕಬಾರ್ದು ಖಂಡಿತವಾಗಲೂ. ಹುಬ್ಬಳ್ಳಿ ಜನರೇ, ನನ್ನ ಮಾತಿಗೆ ನೀವು ಪ್ರೀತಿಯಿಂದ ಕೇಳ್ತೀರಂತ ಅಂದ್ಕೊಳ್ತೇನೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ. 2020 ನೋಡ್ಕೊತ ಅದು ಮುಗಿದೋಗ್ತದೆ. ಮತ್ತೆ ಮುಂದಿನ ವರ್ಷ ನಾನು ಇದೇ ಭಾಷಣ ಅಂತ ಕರೆಯುವುದಿಲ್ಲ, ಇದೇ ವಿನಂತಿ ಪತ್ರವನ್ನು ನಿಮ್ಮ ಮುಂದೆ ಹಿಡ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಳ್ಳೋ ಪ್ರಸಂಗ ಬರಬಾರದು ನನಗೆ. ಈ 365 ದಿನಗಳಲ್ಲಿ ನಾವು ಬದಲಾಗೋಣ. ಹುಬ್ಬಳ್ಳಿ ಬದಲಾಗ್ತದೆ ಅವಾಗ. ಹುಬ್ಬಳ್ಳಿ ಬದಲಾದರೆ ಭಾರತ ಬದಲಾದಂಗೆ ಅಂತ ತಿಕ್ಕೊಂಡ್ಬಿಡ್ರು. ನಿಮ್ಮ ಜೀವನದಲ್ಲಿ 2020 ಹೊಸ ಸಮೃದ್ಧಿಯನ್ನು ತರಲಿ, ಹೊಸ ಸಂತೋಷವನ್ನು ತರಲಿ. ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೆಯ ಕ್ರೀಡಾಪಟುಗಳಾಗಿ ಬೆಳೆಯಲಿ, ಆರೋಗ್ಯವಂತರಾಗಿ ಬೆಳೆಯಲಿ, ಆಟದ ಮೈದಾನಗಳು ಜಾಸ್ತಿ ಆಗಲಿ, ದವಾಖಾನೆಗಳು ಕಮ್ಮಿ ಆಗಲಿ. ಇದಕ್ಕೆ ಮೂಲ ಕಾರಣ ನನ್ನ ಮನಸ್ಸು. ಇವತ್ತು ನಾನು ನಿಮ್ಮ ಮುಂದೆ ಕೈ ಮುಗಿದು ನಿಂತ್ಕೊಂಡು ವಿನಂತಿ ಮಾಡ್ತಾ ಇದ್ದೇನೆ ಹೊರತು ಇದು ಯಾವ ಉಪದೇಶವಂತೂ ತಿಳ್ಕೊಬೇಡ್ರಿ, ದುರಹಂಕಾರದ ಮಾತು ಅಂತ ತಿಳ್ಕೊಬೇಡ್ರಿ, ಸ್ವಕ್ನಿಂದ ಮಾತಾಡ್ತಾರಂತ ತಿಳ್ಕೊಬೇಡ್ರಿ. ಕೈಯಲ್ಲಿ ಧ್ವನಿ ನಿಮಗೆ ಯಾವಾಗಲೂ ನಿಮ್ಮ ಜೊತೆ ಇರಲಿಕ್ಕೆ ಬಯಸ್ತದೆ. ಸಮಾಜದ ಸಮೃದ್ಧಿಗಾಗಿ, ನಿಮ್ಮ ಬದುಕನ್ನು ಸಮೃದ್ಧಿ ಮಾಡೋ ನೋಟಿನಲ್ಲಿ ನಾವು ಏನು ಮಾಡಬಹುದು ಅಂತ ಯೋಚನೆ ಮಾಡ್ತೇವೆ. ಕೆಳಗ್ರೆ ಹಳೆಯದನ್ನು ಬಿಟ್ಟುಬಿಡಿ, ಮುಗಿದು ಹೋಗ್ತದೆ ನಾಡಿದ್ದು. ನಾಡಿದ್ದು ರಾತ್ರಿ ಆಗೋ ಹೊತ್ತಿಗೆ ಹಳೆ 2019 ಕ್ಯಾಲೆಂಡರ್ನ ಮಡಿಜಿ ಹೊರಗೆ ಹೋಗಿತೀರಿ. 2020 ಕ್ಯಾಲೆಂಡರ್ ಬೆಳಗ್ಗೆ ಇರ್ತದೆ ಮನೆಯಲ್ಲಿ, ಆನಂದ ಪಡ್ರಿ. 365 ದಿವಸವೂ ನಾನು ಸಂತೋಷವಾಗಿ ಸ್ವಚ್ಛವಾಗಿ ಸುಖದಿಂದ ಬಾಳ್ತೇನೆ ಅನ್ನೋ ಪ್ರತಿಜ್ಞೆ ತಗೊಂಡು ಸೂರ್ಯನನ್ನು ನೋಡ್ರಿ. ಇಷ್ಟು ತನಕ ನನ್ನ ಮಾತು ಕೇಳಿದ್ರಲ್ಲ, ಧನ್ಯವಾದಗಳು ನಿಮಗೆ. ಮತ್ತು ನಾನು ಮುಂದಿನ ವಾರದಾಗ ಒಂದ್ಸಲ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತೇನೆ. ಅವರೇ ನಮ್ಮ ಈ ವರ್ಷದ ವ್ಯಕ್ತಿಯಾಗಿರ್ತಾರೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ಕೇಳುಗ, ಕೆಎಲ್ಇ ಧ್ವನಿಯಿಂದ ಇದುವರೆಗೆ ವಾರದಾಗ ಒಂದ್ಸರ್ತಿ ಮೂಡ್ ಬಂತು. ನಮ್ಮ ನಿಲಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರು ಹೇಳಿದಂಗ, ದೇಶದ ಕಾನೂನನ್ನ ಗೌರವಿಸೋಣ, ನಿಯಮಗಳನ್ನ ಪಾಲಿಸೋಣ, ಸ್ವಚ್ಛ ದೇಶವನ್ನ ಕಟ್ಟೋದ್ರೊಳಗ ಭಾಗಿಯಾಗೋಣ. ನಿಮ್ಮೆಲ್ಲ ಕನಸುಗಳಿಗೆ ಅವಕಾಶಗಳ ಬಾಗಿಲು ತೆರೀಲಿ, ಕನಸುಗಳು ನನಸಾಗ್ಲಿ, 10 ಶುಭ ಕ್ಷಣಗಳು ನಿಮ್ಮೆಲ್ಲರ ಬದುಕನ್ನ ಅರಸಿಕೊಂಡು ಬರಲಿ ಅಂತ ಹೇಳ್ತಾ ಇವತ್ತಿನ ವಾರದಾಗ ಒಂದ್ಸರ್ತಿಗೆ ವಿರಾಮ ಹೇಳ್ತೇವಿ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವಿ ಹೊಸ ವರ್ಷದ ಮೊದಲ ವಾರದಾಗ ಒಂದ್ಸರ್ತಿಯೊಳಗ. ನಮಸ್ಕಾರ.